ಮೈ ಡಿಯರ್ ವ್ಯೂಯರ್ಸ್, ನಿಮ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬಾಹುಬಲಿಯ ಕಟ್ಟಪ್ಪ ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಆಡಿ ಈಗ ಒಂದು ದೊಡ್ಡ ವಿವಾದವನ್ನೇ ಸೃಷ್ಟಿಸಿದ್ದಾರೆ. ಇನ್ನು ಸತ್ಯರಾಜ್ ಅಲಿಯಾಸ್ ಕಟ್ಟಪ್ಪ ಕನ್ನಡಿಗರಿಗೆ ಕ್ಷಮೆ ಕೇಳೋವರೆಗೂ ಬಾಹುಬಲಿ 2 ಯಾವ ರಾಜ್ಯದಲ್ಲೂ ರಿಲೀಸ್ ಆಗಕ್ಕೆ ಬಿಡೋದಿಲ್ಲ ಅಂತ ಕನ್ನಡ ಒಕ್ಕೂಟದ ಸಂಘಗಳು ಹೇಳ್ತಾ ಇವೆ. ಇನ್ನು ಕನ್ನಡಿಗರ ನಿಂದನೆ, ನಟ ಸತ್ಯರಾಜ್ ಪ್ರತಿಕೃತಿ ದಹನ, ಕನ್ನಡ ಭಾಷೆ ನೆಲ ಜಲದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ತಮಿಳು ಚಿತ್ರ ನಟ ಸತ್ಯರಾಜ್ ವಿರುದ್ಧ ಕರುನಾಡ ಕನ್ನಡ ಸೇನೆ ಕಾರ್ಯಕರ್ತರಿಂದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ನಟ ಸತ್ಯರಾಜ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ವಿವಾದ ಸಂಬಂಧ ತಮಿಳುನಾಡಿನ ಕಾರ್ಯಕ್ರಮವೊಂದರಲ್ಲಿ ಬಾಹುಬಲಿಯ ಕಟ್ಟಪ್ಪ ಪಾತ್ರಧಾರಿಯಾದ ನಟ ಸತ್ಯರಾಜ್ ಅವರು ನಮ್ಮ ಕನ್ನಡದ ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಲ್ಲದೆ ಕಾವೇರಿ ನೀರು ಮತ್ತು ಕನ್ನಡಿಗರ ಬಗ್ಗೆ ಅವಮಾನಕಾರಿಯಾಗಿ ಹೇಳಿಕೆ ನೀಡಿರೋದು ಖಂಡನೀಯ. ಸತ್ಯರಾಜ್ ಈ ಕೂಡಲೇ ಕನ್ನಡಿಗರ ಕ್ಷಮೆ ಯಾಚಿಸಬೇಕು, ಇಲ್ಲವಾದ್ರೆ ಅವರ ನಟನೆಯ ಬಾಹುಬಲಿ 2 ಚಿತ್ರವನ್ನ ಯಾವುದೇ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸದಂತೆ ತಡೆಯೊಡ್ಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ನಟನೆ ಮೇಲೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಸತ್ಯರಾಜ್ ಅಲಿಯಾಸ್ ಕಟ್ಟಪ್ಪ ಕನ್ನಡಿಗರ ಬಗ್ಗೆ ಮಾತಾಡಿದ್ದು ನಿಜಕ್ಕೂ ತಪ್ಪು. ಅದಕ್ಕೆ ಕ್ಷಮೆ ಯಾಚಿಸಿದ್ರೆ ಅಟ್ ಲೀಸ್ಟ್ ಫಿಲ್ಮ್ ಆದ್ರೂ ರಿಲೀಸ್ ಆಗತ್ತೆ, ಇಲ್ಲ ಅಂತಂದ್ರೆ ಫಿಲ್ಮ್ ಕೂಡ ರಿಲೀಸ್ ಆಗಲ್ಲ. ಆದಷ್ಟು ಬೇಗ ಕಟ್ಟಪ್ಪ ಕನ್ನಡಿಗರಿಗೆ ಕ್ಷಮೆ ಯಾಚಿಸಲಿ ಅಂತ ನಾವು ಕೂಡ ಕೇಳ್ಕೋತೀವಿ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಿಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.